ಲಿಬ್ರೆ ಆಫೀಸ್ ಕ್ಯಾಲ್ಕ್ನ ಸೆಲ್ಸ್ಗಳ ಜೊತೆ ಕಾರ್ಯನಿರ್ವಹಿಸುವುದರ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ ಈ ಟ್ಯುಟೋರಿಯಲ್ನಲ್ಲಿ ನಾವು ನಂಬರ್ಸ್ ಟೆಕ್ಸ್ಟ್ ಟೆಕ್ಸ್ಟ್ ರೂಪದಲ್ಲಿ ನಂಬರ್ಸ್ ಡೇಟ್ ಮತ್ತು ಟೈಮ್ಗಳನ್ನು ಸ್ಪ್ರೆಡ್ಶೀಟ್ಗೆ ಹೇಗೆ ನಮೂದಿಸುವುದು ಫಾರ್ಮ್ಯಾಟ್ ಸೆಲ್ಸ್ ಡಯಲಾಗ್ ಬಾಕ್ಸ್ ಅನ್ನು ಹೇಗೆ ಬಳಸುವುದು ಸೆಲ್ಸ್ ಮತ್ತು ಶೀಟ್ಸ್ಗಳ ನಡುವೆ ಹೇಗೆ ಸಂಚರಿಸುವುದು ಮಾಹಿತಿಯನ್ನು ರೋಸ್ ಕಾಲಮ್ಸ್ ಮತ್ತು ಶೀಟ್ಸ್ಗಳಲ್ಲಿ ಹೇಗೆ ಸೆಲೆಕ್ಟ್ ಮಾಡುವುದು ಇತ್ಯಾದಿಗಳನ್ನು ಕಲಿಯುತ್ತೇವೆ ಇಲ್ಲಿ ನಾವು ಉಬುಂಟು ಲಿನಕ್ಸ್ 10.4 ಅನ್ನು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ನ ಆವೃತ್ತಿ 3.3.4 ಅನ್ನು ಬಳಸುತ್ತಿದ್ದೇವೆ ಮೊದಲನೆಯದಾಗಿ ನಾವು ಯಾವ ರೀತಿ ಡಾಟಾವನ್ನು ಸೆಲ್ಗೆ ಎಂಟರ್ ಮಾಡುವುದು ಎಂದು ಕಲಿಯೋಣ ನಾವೀಗ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ ಡಾಟ್ ಒಡಿಎಸ್ ಎಂಬ ಫೈಲ್ ಅನ್ನು ಓಪನ್ ಮಾಡೋಣ ಸೆಲ್ನ ಮೇಲೆ ಕ್ಲಿಕ್ ಮಾಡಿ ನಂತರ ಕೀಬೋರ್ಡ್ ಬಳಸಿಕೊಂಡು ನೀವು ಯಾವುದೇ ನಿರ್ದಿಷ್ಟವಾದ ಸೆಲ್ನಲ್ಲಿ ಟೆಕ್ಸ್ಟ್ ಅನ್ನು ಬರೆಯಬಹುದು ಟೆಕ್ಸ್ಟ್ ಎನ್ನುವುದು ಡಿಫಾಲ್ಟ್ ಆಗಿ ಎಡಗಡೆಗೆ ಅಲೈನ್ ಆಗಿದೆ ಫಾರ್ಮ್ಯಾಟಿಂಗ್ ಬಾರ್ನಲ್ಲಿ ಯಾವುದೇ ಅಲೈನ್ಮೆಂಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಅಲೈನ್ಮೆಂಟ್ ಅನ್ನು ಬದಲಾಯಿಸಬಹುದು ನಾವು ಬದಲಾವಣೆಗಳನ್ನು ಅಂಡು ಮಾಡೋಣ ಈಗ ಸ್ಪ್ರೆಡ್ಶೀಟ್ನಲ್ಲಿ A1ಕ್ಕೆ ಅನುಗುಣವಾಗಿ ಇರುವ ಸೆಲ್ ಅನ್ನು ಕ್ಲಿಕ್ ಮಾಡೋಣ ಈಗ ನಾವು ಸೆಲೆಕ್ಟ್ ಮಾಡಿದ ಸೆಲ್ ಹೈಲೈಟ್ ಆಗಿರುವುದನ್ನು ನೋಡಬಹುದು ಇಲ್ಲಿ ನಾವು ಈಗಾಗಲೇ ಕಾಲಮ್ಸ್ ಹೆಡ್ಡಿಂಗ್ ಅನ್ನು ಟೈಪ್ ಮಾಡಿದ್ದೇವೆ ಐಟಮ್ಸ್ ಹೆಡ್ಡಿಂಗ್ನ ಕೆಳಗೆ ನಾವು ಐಟಮ್ಸ್ಗಳ ಹೆಸರನ್ನು ಒಂದರ ಕೆಳಗೆ ಒಂದರಂತೆ ಈ ರೀತಿ ಬರೆಯಬಹುದು ಸ್ಯಾಲ್ರಿ ಹೌಸ್ ರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಫೋನ್ ಬಿಲ್ ಲಾಂಡ್ರಿ ಮಿಸಿಲೇನಿಯಸ್ ಕ್ರಮವಾಗಿ ಸಂಖ್ಯೆಯನ್ನು ಸೆಲ್ಗೆ ಎಂಟರ್ ಮಾಡುವ ಸಲುವಾಗಿ ಸೆಲ್ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಸಂಖ್ಯೆಯನ್ನು ಟೈಪ್ ಮಾಡಿ ಋಣ ಸಂಖ್ಯೆಯನ್ನು ಎಂಟರ್ ಮಾಡಲು ಅದರ ಮುಂದೆ ಒಂದು ಮೈನಸ್ ಚಿಹ್ನೆ ಟೈಪ್ ಮಾಡಿ ಅಥವಾ ಅದನ್ನು ಆವರಣದಲ್ಲಿ ಟೈಪ್ ಮಾಡಿ ಡಿಫಾಲ್ಟ್ ಆಗಿ ಸಂಖ್ಯೆಗಳು ಬಲಗಡೆಗೆ ಕ್ರಮಬದ್ಧವಾಗಿದೆ ಋಣ ಸಂಖ್ಯೆಗಳು ಪ್ರಮುಖ ಮೈನಸ್ ಚಿಹ್ನೆಯನ್ನು ಹೊಂದಿದೆ ನಾವು ಬದಲಾವಣೆಗಳನ್ನು ಅಂಡು ಮಾಡೋಣ ಈಗ ನಮಗೆ ನಮ್ಮ ಪರ್ಸನಲ್ ಫೈನಾನ್ಸ್ ಟ್ರ್ಯಾಕರ್ ಡಾಟ್ ಒಡಿಎಸ್ ಎಂಬ ಸ್ಪ್ರೆಡ್ಶೀಟ್ನಲ್ಲಿ ಎಸ್ಎನ್ ಎಂಬ ಕ್ರಮಾಂಕಗಳ ಹೆಡ್ಡಿಂಗ್ನ ಕೆಳಗೆ ಪ್ರತಿ ಮಾಹಿತಿಯ ಕ್ರಮಾಂಕವು ಒಂದರ ಕೆಳಗೆ ಒಂದು ಬರಬೇಕೆಂದಿದೆ ಆದ್ದರಿಂದ A2ಕ್ಕೆ ಅನುಗುಣವಾಗಿ ಸೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು 1, 2, 3 ಎಂದು ಒಂದರ ಕೆಳಗೆ ಒಂದು ಸಂಖ್ಯೆಗಳನ್ನು ದಾಖಲಿಸಿ ಕ್ರಮಸಂಖ್ಯೆಗಳನ್ನು ಸ್ವಯಂ ಭರ್ತಿ ಮಾಡಲು ಸೆಲ್ A4ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೆಲ್ನ ತಳಭಾಗದ ಮೂಲೆಯಲ್ಲಿ ಒಂದು ಚಿಕ್ಕ ಬ್ಲ್ಯಾಕ್ ಬಾಕ್ಸ್ ಕಾಣಿಸುತ್ತದೆ ಅದನ್ನು ಸೆಲ್ A7ರ ತನಕ ಡ್ರ್ಯಾಗ್ ಮಾಡಿ ಮತ್ತು ಮೌಸ್ ಬಟನ್ ಅನ್ನು ಬಿಡಿ ಸೆಲ್ಸ್ A5ರಿಂದ A7ರ ತನಕ ಕ್ರಮವಾಗಿ ಕ್ರಮಾಂಕದಿಂದ ತುಂಬಿರುವುದನ್ನು ನೀವು ನೋಡಬಹುದು ಮಾಹಿತಿಗೆ ಕ್ರಮಾಂಕವನ್ನು ಭರ್ತಿ ಮಾಡಿದ ಮೇಲೆ ಈಗ ನಾವು ಕಾಸ್ಟ್ ಎಂಬ ಹೆಡ್ಡಿಂಗ್ನ ಕೆಳಗೆ ಪ್ರತಿಯೊಂದು ಮಾಹಿತಿಯ ಕಾಸ್ಟ್ ಅನ್ನು ಭರ್ತಿ ಮಾಡೋಣ ನಾವು C3 ಎಂದು ಉಲ್ಲೇಖಿಸಲಾದ ಸೆಲ್ನ ಮೇಲೆ ಕ್ಲಿಕ್ ಮಾಡಿ ನಂತರ ಹೌಸ್ ರೆಂಟ್ ಅನ್ನು ರೂಪೀಸ್ 6000 ಎಂದು ಟೈಪ್ ಮಾಡೋಣ ಈಗ ಒಂದು ವೇಳೆ ನಾವು ಸಂಖ್ಯೆಯನ್ನು ರೂಪಾಯಿ ಚಿಹ್ನೆಯ ಜೊತೆ ಭರ್ತಿ ಮಾಡಬಯಸಿದಲ್ಲಿ ಏನು ಮಾಡಬೇಕು ಬನ್ನಿ ಅದಕ್ಕಾಗಿ ನಾವು ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ರೂಪೀಸ್ 800 ಎಂದು ಭರ್ತಿ ಮಾಡೋಣ ಅದಕ್ಕಾಗಿ ಸೆಲ್ C4ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಇದು ಫಾರ್ಮ್ಯಾಟ್ ಸೆಲ್ ಎಂಬ ಡೈಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತದೆ ಇದರ ಮೊದಲ ಟ್ಯಾಬ್ ನಂಬರ್ಸ್ ಆಗಿದೆ ಇದನ್ನು ಈಗಾಗಲೇ ಆಯ್ಕೆ ಮಾಡಲಿಲ್ಲವೆಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಕೆಟಗರಿಯ ಕೆಳಗೆ ನಂಬರ್ ಪರ್ಸೆಂಟ್ ಕರೆನ್ಸಿ ಡೇಟ್ ಟೈಮ್ ಮುಂತಾದ ಹಲವು ವಿಕಲ್ಪಗಳು ಕಾಣಬಹುದು ಅಲ್ಲಿ ಕರೆನ್ಸಿಯನ್ನು ಆಯ್ಕೆ ಮಾಡೋಣ ಈಗ ಫಾರ್ಮೆಟ್ ಆಯ್ಕೆಯ ಅಡಿಯಲ್ಲಿ ಕೆಳಗಿನ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಇದು ವಿಶ್ವದಾದ್ಯಂತ ಇರುವ ವಿವಿಧ ಕರೆನ್ಸಿ ಚಿಹ್ನೆಗಳನ್ನು ಪ್ರದರ್ಶಿಸುತ್ತದೆ ಮೇಲೆ ಸ್ಕ್ರೋಲ್ ಮಾಡಿ ಮತ್ತು INR ರುಪೀಸ್ ಇಂಗ್ಲಿಷ್ ಇಂಡಿಯಾ ಎಂಬುದನ್ನು ಆಯ್ಕೆ ಮಾಡಿ ಡಿಫಾಲ್ಟ್ ಆಗಿ ರುಪೀ 1, 2, 3, 4 ಎಂದು ಕೆಳಗಿನ ಡ್ರಾಪ್ ಡೌನ್ ನಲ್ಲಿ ಆರಿಸಲ್ಪಟ್ಟಿರುತ್ತದೆ ಬಲಬದಿಯಲ್ಲಿನ ಸ್ಮಾಲ್ ಪ್ರಿವ್ಯೂ ಏರಿಯಾದಲ್ಲಿ ಮುನ್ನೋಟವನ್ನು ನೋಡಬಹುದು ಆಪ್ಷನ್ ಎಂಬುದರ ಅಡಿಯಲ್ಲಿ ನಮಗೆ ಸಂಖ್ಯೆಗಳನ್ನು ಸೇರಿಸಲು ಬೇಕಾದ ಡೆಸಿಮಲ್ ಪ್ಲೇಸಸ್ ಮತ್ತು ಲೀಡಿಂಗ್ ಜೀರೋಸ್ ಎಂಬ ಆಯ್ಕೆಗಳಿವೆ ಗಮನಿಸಿ ನಾವು ಸೊನ್ನೆಗಳನ್ನು ಹೆಚ್ಚಿಸಿದಂತೆ ಫಾರ್ಮೆಟ್ನಲ್ಲಿರುವ ಆಯ್ಕೆಯಲ್ಲಿ ರೂಪಾಯಿ 1, 2, 3, 4 .00 ಎಂದು ಬದಲಾಗಿದೆ ಇದು 2 ದಶಮಾಂಶ ಸ್ಥಳಗಳನ್ನು ಸೂಚಿಸುತ್ತದೆ ಜೊತೆಗೆ ಬದಲಾವಣೆಯು ಪ್ರಿವ್ಯೂ ಏರಿಯಾದಲ್ಲಿ ಕಾಣುತ್ತಿದೆ ಎಂಬುದನ್ನು ಗಮನಿಸಿ ಕಾಮಾ ಸಪರೇಟರ್ ಅನ್ನು ಪ್ರತಿ 1000ಕ್ಕೆ ಸೇರಿಸಲು 1000 ಸಪರೇಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಪ್ರಿವ್ಯೂ ಏರಿಯಾದಲ್ಲಿ ಬದಲಾವಣೆಯನ್ನು ಗಮನಿಸಿ ಫಾಂಟ್ ಎಂಬ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವುದರಿಂದ ಅಕ್ಷರ ಶೈಲಿಯನ್ನು ಕೂಡ ಬದಲಿಸಬಹುದು ಇದು ಫಾಂಟ್ ಫಾಂಟ್ ಫೇಸ್ ಮತ್ತು ಸೈಜ್ ಎಂಬ ವಿವಿಧ ಆಯ್ಕೆಗಳನ್ನು ಹೊಂದಿದೆ
ಅವುಗಳ ಬಗ್ಗೆ ಇನ್ನಷ್ಟು ತಿಳಿಯಲು ಫಾಂಟ್ ಎಫೆಕ್ಟ್ ಮತ್ತು ಇತರ ಟ್ಯಾಬ್ಗಳನ್ನು ನೋಡಿರಿ ಅಲೈನ್ಮೆಂಟ್ ಎಂಬ ಟ್ಯಾಬ್ನ ಬಗ್ಗೆ ನಾವು ನಂತರ ಮತ್ತೊಂದು ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ 800 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ ಈಗ ನೋಡಿ 800 ಎಂದು ಬರೆದ ಸಂಖ್ಯೆಯು ರೂಪೀಸ್ 800 ಎಂದು 2 ದಶಮಾಂಶಗಳ ಜೊತೆಗೆ ಪ್ರದರ್ಶಿತವಾಗುತ್ತಿದೆ ಈಗ C5 ರಿಂದ C7 ರವರೆಗೆ ಸೆಲ್ಸ್ ಅನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಕೀ ಅನ್ನು ಒತ್ತಿ ಹಿಡಿದು ಸೆಲ್ G2 ಅನ್ನು ಕೂಡ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿದ ಎಲ್ಲಾ ಸೆಲ್ಗಳು ಹೈಲೈಟ್ ಆಗಿರುವುದನ್ನು ಗಮನಿಸಿ ಹೈಲೈಟ್ ಆಗಿರುವ ಸೆಲ್ಸ್ ನ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ ಅನ್ನು ಆಯ್ಕೆ ಮಾಡಿ ಅಲ್ಲಿ ಮುಂಚಿನಂತೆಯೇ ಆಯ್ಕೆಗಳನ್ನು ಆರಿಸಿ ಓಕೆ ಕ್ಲಿಕ್ ಮಾಡಿ ಈಗ ನಾವು ಐಟಂ ನ ಖರ್ಚುಗಳನ್ನು ಒಂದರ ಕೆಳಗೆ ಒಂದಂತೆ ಟೈಪ್ ಮಾಡುತ್ತೇವೆ ಅದು ಹೇಗೆಂದರೆ ಫೋನ್ ಬಿಲ್ ಗೆ ರೂಪೀಸ್ 600 ಲಾಂಡ್ರಿ ಗೆ ರೂಪೀಸ್ 300 ಹಾಗೂ ಮಿಸ್ಲೇನಿಯಸ್ ಗೆ ರೂಪೀಸ್ 2000 ಎಂದು ಅಕೌಂಟ್ಸ್ ಎಂಬ ಹೆಡ್ಡಿಂಗ್ ನ ಕೆಳಗೆ ರೂಪೀಸ್ 30000 ಎಂದು ತಿಂಗಳ ಸಂಬಳವನ್ನು ಟೈಪ್ ಮಾಡಿ ಕ್ಯಾಲ್ಕ್ ನಲ್ಲಿ ದಿನಾಂಕವನ್ನು ಬರೆಯಲು ಸೆಲ್ ಅನ್ನು ಸೆಲೆಕ್ಟ್ ಮಾಡಿ ದಿನಾಂಕವನ್ನು ಟೈಪ್ ಮಾಡಿ ನೀವು ದಿನಾಂಕದ ಅಂಶಗಳನ್ನು ಬೇರ್ಪಡಿಸಲು ಫಾರ್ವರ್ಡ್ ಸ್ಲ್ಯಾಶ್ ಅಥವಾ ಹೈಫನ್ ಅನ್ನು ಬಳಸಬಹುದು ಅಥವಾ 10 ಅಕ್ಟೋಬರ್ 2011 ಎಂದು ಬರೆಯಬಹುದು ಕ್ಯಾಲ್ಕ್ ಈ ಎಲ್ಲಾ ವಿವಿಧ ಡೇಟ್ ಫಾರ್ಮ್ಯಾಟ್ಸ್ ಗಳನ್ನು ಗುರುತಿಸುತ್ತದೆ ಪರ್ಯಾಯವಾಗಿ ಸೆಲ್ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಅನ್ನು ಆಯ್ಕೆ ಮಾಡಬಹುದು ಕ್ಯಾಟಗರಿ ಎನ್ನುವಲ್ಲಿ ಡೇಟ್ ಎಂದು ಮತ್ತು ಫಾರ್ಮ್ಯಾಟ್ ಎನ್ನುವಲ್ಲಿ ಬಯಸಿದ ಪ್ರಾರೂಪವನ್ನು ಆಯ್ಕೆ ಮಾಡಿ ನಾನು 12/31 1999 ಎನ್ನುವುದನ್ನು ಆಯ್ಕೆ ಮಾಡುತ್ತೇನೆ ಮುನ್ನೋಟದ ಸ್ಥಾನವನ್ನು ಗಮನಿಸಿ ಹಾಗೆಯೇ ಫಾರ್ಮ್ಯಾಟ್ ಕೋಡ್ ಎಂಬಲ್ಲಿ MM DD ಮತ್ತು YYYY ಎಂದು ಕಾಣಿಸುತ್ತದೆ ಅಗತ್ಯಕ್ಕೆ ತಕ್ಕಂತೆ ಈ ಫಾರ್ಮ್ಯಾಟ್ ಕೋಡ್ ಅನ್ನು ಬದಲಿಸಬಹುದು ನಾನು DD MM ಮತ್ತು YYYY ಎಂದು ಟೈಪ್ ಮಾಡುತ್ತೇನೆ ಮುನ್ನೋಟದ ಸ್ಥಾನದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ಓಕೆ ಕ್ಲಿಕ್ ಮಾಡಿ ಸಮಯವನ್ನು ಕ್ಯಾಲ್ಕ್ ನಲ್ಲಿ ಬರೆಯಲು ಸೆಲ್ ಆಯ್ಕೆ ಮಾಡಿ ಮತ್ತು ಸಮಯವನ್ನು ಟೈಪ್ ಮಾಡಿ ನೀವು ಸಮಯದ ಅಂಶಗಳನ್ನು ಕಾಲಮ್ ನಿಂದ ಕೂಡ ಬೇರ್ಪಡಿಸಬಹುದು ಉದಾಹರಣೆಗೆ 10:43:20 ಪರ್ಯಾಯವಾಗಿ ಸೆಲ್ ಮೇಲೆ ಬಲ ಕ್ಲಿಕ್ ಮಾಡಿ ಮತ್ತು ಫಾರ್ಮ್ಯಾಟ್ ಸೆಲ್ಸ್ ಅನ್ನು ಆಯ್ಕೆ ಮಾಡಬಹುದು ಕ್ಯಾಟಗರಿ ಎನ್ನುವಲ್ಲಿ ಟೈಮ್ ಎಂದು ಮತ್ತು ಫಾರ್ಮ್ಯಾಟ್ ಎನ್ನುವಲ್ಲಿ ಬಯಸಿದ ಪ್ರಾರೂಪವನ್ನು ಆಯ್ಕೆ ಮಾಡಿ ನಾನು 13:37:46 ಎನ್ನುವುದನ್ನು ಆಯ್ಕೆ ಮಾಡುತ್ತೇನೆ ಮುನ್ನೋಟದ ಸ್ಥಾನವನ್ನು ಗಮನಿಸಿ ಹಾಗೆಯೇ ಫಾರ್ಮ್ಯಾಟ್ ಕೋಡ್ ಎಂಬಲ್ಲಿ HHMMSS ಎಂದು ಕಾಣಿಸುತ್ತದೆ ಅಗತ್ಯಕ್ಕೆ ತಕ್ಕಂತೆ ಈ ಫಾರ್ಮ್ಯಾಟ್ ಕೋಡ್ ಅನ್ನು ಬದಲಿಸಬಹುದು ನಾನು HHMM ಎಂದು ಟೈಪ್ ಮಾಡುತ್ತೇನೆ ಮುನ್ನೋಟದ ಸ್ಥಾನದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ಓಕೆ ಕ್ಲಿಕ್ ಮಾಡಿ ನಾವು ಬದಲಾವಣೆಗಳನ್ನು ಅಂಡು ಮಾಡೋಣ ಕ್ಯಾಲ್ಕ್ ನಲ್ಲಿ ಸಂಖ್ಯೆಗಳನ್ನು ಮತ್ತು ದಿನಾಂಕಗಳನ್ನು ಬರೆಯುವುದು ಹೇಗೆ ಎಂದು ಕಲಿತ ನಂತರ ನಾವೀಗ ಸ್ಪ್ರೆಡ್ ಶೀಟ್ ನಲ್ಲಿ ಒಂದು ಸೆಲ್ ನಿಂದ ಮತ್ತೊಂದು ಸೆಲ್ ಗೆ ಅಥವಾ ಒಂದು ಶೀಟ್ ನಿಂದ ಮತ್ತೊಂದು ಶೀಟ್ ಗೆ ಹೇಗೆ ಸಂಚರಿಸುವುದು ಎಂದು ಕಲಿಯೋಣ ಮೊದಲು ನಾವು ಸ್ಪ್ರೆಡ್ ಶೀಟ್ ನಲ್ಲಿ ಸೆಲ್ ನಿಂದ ಸೆಲ್ ಗೆ ಹೇಗೆ ಹೋಗುವುದೆಂದು ನೋಡೋಣ ನೀವು ಸುಮ್ಮನೆ ಕರ್ಸರ್ ಅನ್ನು ಕ್ಲಿಕ್ ಮಾಡಿ ನಿರ್ದಿಷ್ಟ ಸೆಲ್ ಅನ್ನು ಪ್ರವೇಶಿಸಬಹುದು ನೀವು ಆ ನಿರ್ದಿಷ್ಟ ಸೆಲ್ ಹೈಲೈಟ್ ಆಗುವುದನ್ನು ನೋಡಿ ನಿರ್ದಿಷ್ಟ ಸೆಲ್ ಗೆ ಹೋಗಲು ಇರುವ ಇನ್ನೊಂದು ವಿಧಾನವೇನೆಂದರೆ ಸೆಲ್ ರೆಫರೆನ್ಸ್ ಅನ್ನು ಬಳಸುವುದು ನೇಮ್ ಬಾಕ್ಸ್ ನ ಜೊತೆಗಿರುವ ಕಪ್ಪು ಬಣ್ಣದ ಬಾಣವನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಸೆಲ್ ನ ನೆಲೆಯನ್ನು ಅಲ್ಲಿ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ ಇಲ್ಲಿ ನೀವು ಹೀಗೂ ಮಾಡಬಹುದು ನೇಮ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮೊದಲಿರುವ ಸೆಲ್ ನ ನೆಲೆಯನ್ನು ಡಿಲೀಟ್ ಮಾಡಿ ಮತ್ತು ನಿಮಗೆ ಬೇಕಾದ ಸೆಲ್ ನ ನೆಲೆಯನ್ನು ಟೈಪ್ ಮಾಡಿ ಎಂಟರ್ ಒತ್ತಿ ಮುಂದೆ ನಾವು ಸ್ಪ್ರೆಡ್ ಶೀಟ್ ನಲ್ಲಿ ಸೆಲ್ ಗಳ ನಡುವೆ ಹೇಗೆ ಸಂಚರಿಸುವುದು ಎಂದು ತಿಳಿಯೋಣ ಸೆಲ್ ಗಳ ನಡುವೆ ಸಂಚರಿಸಲು ಇರುವ ಮೊದಲ ವಿಧಾನವೆಂದರೆ ಕರ್ಸರ್ ಬಳಸುವುದಾಗಿದೆ ಸೆಲ್ ಮೇಲಿನ ಫೋಕಸ್ ಅನ್ನು ಸ್ಥಳಾಂತರಿಸಲು ಕರ್ಸರ್ ಅನ್ನು ನೀವು ಯಾವ ಸೆಲ್ ಅನ್ನು ಫೋಕಸ್ ಮಾಡಬಯಸುವಿರೋ ಅಲ್ಲಿ ಇಟ್ಟು ಬಲ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ಫೋಕಸ್ ಹೊಸ ಸೆಲ್ ನ ಮೇಲೆ ಆಗುತ್ತದೆ ಎರಡು ಸೆಲ್ ಗಳ ನಡುವಿನ ಅಂತರವು ಹೆಚ್ಚಿದ್ದಾಗ ಈ ವಿಧಾನ ಉಪಯೋಗಕ್ಕೆ ಬರುತ್ತದೆ ಸೆಲ್ ಗಳ ನಡುವೆ ಸಂಚರಿಸಲು ಇರುವ ಮತ್ತೊಂದು ವಿಧಾನವೆಂದರೆ ಟ್ಯಾಬ್ ಇದರಿಂದ ರೋ ನಲ್ಲಿ ಸೆಲ್ ನಿಂದ ಮುಂದಿನ ಸೆಲ್ ಗೆ ಸಂಚರಿಸಬಹುದು ಹಿಂದಿನ ಸೆಲ್ ಗೆ ಹೋಗಲು ಶಿಫ್ಟ್ ಪ್ಲಸ್ ಟ್ಯಾಬ್ ಉಪಯೋಗಿಸಿ ಕಾಲಮ್ ನಲ್ಲಿ ಮುಂದಿನ ಸೆಲ್ ಗೆ ಹೋಗಲು ಎಂಟರ್ ಒತ್ತಿ ಕಾಲಮ್ ನಲ್ಲಿ ಹಿಂದಿನ ಸೆಲ್ ಗೆ ಹೋಗಲು ಶಿಫ್ಟ್ ಪ್ಲಸ್ ಎಂಟರ್ ಒತ್ತಿ ಈಗ ನಾವು ಕೀಬೋರ್ಡ್ ಅನ್ನು ಬಳಸಿಕೊಂಡು ಕ್ಯಾಲ್ಕ್ ನಲ್ಲಿ ವಿವಿಧ ಸ್ಪ್ರೆಡ್ ಶೀಟ್ ಗಳ ನಡುವೆ ಸಂಚರಿಸುವುದು ಹೇಗೆ ಎಂದು ಕಲಿಯೋಣ
ಸಕ್ರಿಯವಾಗಿರುವ ಶೀಟ್ನ ಬಲಭಾಗಕ್ಕಿರುವ ಶೀಟ್ಗೆ ಚಲಿಸಲು ಕಂಟ್ರೋಲ್ ಮತ್ತು ಪೇಜ್ ಡೌನ್ ಕೀಯನ್ನು ಏಕಕಾಲಕ್ಕೆ ಒತ್ತಿ ಸಕ್ರಿಯವಾಗಿರುವ ಶೀಟ್ನ ಎಡಭಾಗಕ್ಕಿರುವ ಶೀಟ್ಗೆ ಚಲಿಸಲು ಕಂಟ್ರೋಲ್ ಮತ್ತು ಪೇಜ್ ಅಪ್ ಕೀಯನ್ನು ಏಕಕಾಲಕ್ಕೆ ಒತ್ತಿ ನೀವು ಕರ್ಸರ್ನ ಬಳಕೆಯಿಂದ ಕೂಡ ಶೀಟ್ಗಳ ನಡುವೆ ಸಂಚರಿಸಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ವರ್ಕಿಂಗ್ ವಿತ್ ಶೀಟ್ಸ್ ಎಂಬ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿದೆ ನೀವು ಹೆಚ್ಚು ಶೀಟ್ಗಳನ್ನು ಹೊಂದಿದ್ದರೆ ಕೆಲವು ಶೀಟ್ಗಳು ಪರದೆಯ ಕೆಳಭಾಗದಲ್ಲಿರುವ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ನ ಕೆಳಗೆ ಮರೆಯಾಗಿರಬಹುದು ಹೀಗೆ ಆದಲ್ಲಿ ಪರದೆಯ ಕೆಳಭಾಗದಲ್ಲಿ ಶೀಟ್ ಟ್ಯಾಬ್ನ ಎಡಭಾಗದಲ್ಲಿರುವ ನಾಲ್ಕು ಬಟನ್ಗಳ ಸಹಾಯದಿಂದ ಮರೆಯಾದ ಶೀಟ್ಗಳನ್ನು ನೋಡಬಹುದು ನಾವು ಬದಲಾವಣೆಗಳನ್ನು ಅಂಡು ಮಾಡೋಣ ಸಮೀಪದ ವ್ಯಾಪ್ತಿಯಲ್ಲಿರುವ ಸೆಲ್ಗಳನ್ನು ಕರ್ಸರ್ ಮೂಲಕ ಸೆಲೆಕ್ಟ್ ಮಾಡಲು ಮೊದಲು ಯಾವುದಾದರೊಂದು ಸೆಲ್ನ ಮೇಲೆ ಕ್ಲಿಕ್ ಮಾಡಿ ಈಗ ಎಡ ಮೌಸ್ ಬಟನ್ ಅನ್ನು ಒತ್ತಿ ಹಿಡಿದಿಟ್ಟುಕೊಳ್ಳಿ ಕರ್ಸರ್ ಅನ್ನು ಸ್ಕ್ರೀನ್ನಲ್ಲಿ ಬೇಕಾದೆಡೆ ಒಯ್ಯಿರಿ ಮತ್ತು ನೀವಿಚ್ಛಿಸಿದ ಸೆಲ್ಗಳು ಹೈಲೈಟ್ ಆದ ಮೇಲೆ ಎಡ ಮೌಸ್ ಬಟನ್ ಅನ್ನು ಬಿಡಿ ನೋಡಿ ನೀವು ಸೆಲೆಕ್ಟ್ ಮಾಡಿದ ಸೆಲ್ಗಳು ಹೈಲೈಟ್ ಆಗಿವೆ ಸಮೀಪ ವ್ಯಾಪ್ತಿಯಲ್ಲಿರುವ ಕಾಲಂಗಳನ್ನು ಅಥವಾ ರೋಗಳನ್ನು ಸೆಲೆಕ್ಟ್ ಮಾಡಲು ಗುಂಪಿನಲ್ಲಿರುವ ಮೊದಲ ಕಾಲಂ ಅಥವಾ ರೋನ ಮೇಲೆ ಕ್ಲಿಕ್ ಮಾಡಿ ಈಗ ಶಿಫ್ಟ್ ಕೀಯನ್ನು ಒತ್ತಿ ಹಿಡಿದು ಗುಂಪಿನ ಕೊನೆಯ ಕಾಲಂ ಅನ್ನು ಕ್ಲಿಕ್ ಮಾಡಿ ದೂರ ದೂರದಲ್ಲಿ ಇರುವ ಕಾಲಂಗಳನ್ನು ಅಥವಾ ರೋಗಳನ್ನು ಸೆಲೆಕ್ಟ್ ಮಾಡಲು ಗುಂಪಿನಲ್ಲಿರುವ ಮೊದಲ ಕಾಲಂ ಅಥವಾ ರೋನ ಮೇಲೆ ಕ್ಲಿಕ್ ಮಾಡಿ ಈಗ ಕಂಟ್ರೋಲ್ ಕೀಯನ್ನು ಒತ್ತಿ ಹಿಡಿದು ಬೇಕಾದ ದೂರ ದೂರದಲ್ಲಿರುವ ಕಾಲಂಗಳನ್ನು ಅಥವಾ ರೋಗಳನ್ನು ಕಂಟ್ರೋಲ್ ಕೀನ ಜೊತೆಗೆ ಕ್ಲಿಕ್ ಮಾಡಿ ಸಮೀಪ ವ್ಯಾಪ್ತಿಯಲ್ಲಿರುವ ಅನೇಕ ಶೀಟ್ಗಳನ್ನು ಸೆಲೆಕ್ಟ್ ಮಾಡಲು ನೀವಿಚ್ಛಿಸಿದ ಮೊದಲ ಶೀಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ ಈಗ ಕರ್ಸರ್ ಅನ್ನು ನೀವಿಚ್ಛಿಸಿದ ಕೊನೆಯ ಶೀಟ್ ಟ್ಯಾಬ್ನ ಮೇಲೆ ಇರಿಸಿ ಶಿಫ್ಟ್ ಕೀಯನ್ನು ಹಿಡಿದಿಟ್ಟುಕೊಂಡು ಶೀಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ ಈ ಎರಡು ಶೀಟ್ಗಳ ನಡುವೆ ಇರುವ ಎಲ್ಲಾ ಟ್ಯಾಬ್ಗಳು ಬಿಳಿ ಬಣ್ಣಕ್ಕೆ ತಿರುಗಿದೆ ಇದು ಅವುಗಳು ಸೆಲೆಕ್ಟ್ ಆಗಿರುವುದನ್ನು ಸೂಚಿಸುತ್ತದೆ ಈಗ ನೀವು ಮಾಡಿದ ಎಲ್ಲಾ ಕ್ರಿಯೆಗಳು ಈ ಎಲ್ಲಾ ಶೀಟ್ಗಳಿಗೂ ಅನ್ವಯಿಸುತ್ತವೆ ದೂರ ದೂರದಲ್ಲಿರುವ ಅನೇಕ ಶೀಟ್ಗಳನ್ನು ಸೆಲೆಕ್ಟ್ ಮಾಡಲು ಮೊದಲ ಶೀಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ ಈಗ ಕರ್ಸರ್ ಅನ್ನು ಮೂರನೇ ಶೀಟ್ನ ಮೇಲೆ ಕೊಂಡೊಯ್ಯಿರಿ ಕಂಟ್ರೋಲ್ ಕೀಯನ್ನು ಹಿಡಿದಿಟ್ಟುಕೊಂಡು ಆ ಶೀಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ ನೀವು ಆಯ್ಕೆ ಮಾಡಿದ ಟ್ಯಾಬ್ಗಳು ಬಿಳಿ ಬಣ್ಣಕ್ಕೆ ತಿರುಗಿವೆ ಮತ್ತು ಈಗ ನೀವು ಮಾಡಿದ ಎಲ್ಲಾ ಕ್ರಿಯೆಗಳು ಈ ಎಲ್ಲಾ ಹೈಲೈಟ್ ಆಗಿರುವ ಶೀಟ್ಗಳಿಗೆ ಅನ್ವಯಿಸುತ್ತವೆ ಈಗ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ತಲುಪಿದೆವು ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಕ್ಯಾಲ್ಕ್ನಲ್ಲಿ ನಂಬರ್ಸ್ ಟೆಕ್ಸ್ಟ್ ರೂಪದಲ್ಲಿ ನಂಬರ್ಸ್ ಡೇಟ್ ಮತ್ತು ಟೈಮ್ಗಳನ್ನು ಸ್ಪ್ರೆಡ್ಶೀಟ್ಗೆ ಹೇಗೆ ನಮೂದಿಸುವುದು ಫಾರ್ಮೇಟ್ ಸೆಲ್ಸ್ ಡೈಲಾಗ್ ಬಾಕ್ಸ್ ಅನ್ನು ಹೇಗೆ ಬಳಸುವುದು ಸೆಲ್ಸ್ ಮತ್ತು ಶೀಟ್ಗಳ ನಡುವೆ ಹೇಗೆ ಸಂಚರಿಸುವುದು ಐಟಮ್ ಅನ್ನು ರೋಸ್ ಕಾಲಮ್ಸ್ ಮತ್ತು ಶೀಟ್ಸ್ಗಳಲ್ಲಿ ಹೇಗೆ ಸೆಲೆಕ್ಟ್ ಮಾಡುವುದು ಇತ್ಯಾದಿ ಮಾಡಬೇಕಾದ ಅಭ್ಯಾಸಗಳು ಸ್ಪ್ರೆಡ್ಶೀಟ್ ಪ್ರಾಕ್ಟೀಸ್ ಡಾಟ್ ಒಡಿಎಸ್ ಅನ್ನು ಓಪನ್ ಮಾಡಿ ಸೀರಿಯಲ್ ನಂಬರ್ಸ್ ಎಂಬುದರ ಕೆಳಗೆ ಒಂದರಿಂದ ಐದರ ತನಕ ಒಂದರ ಕೆಳಗೆ ಒಂದರಂತೆ ಕ್ರಮಾಂಕವನ್ನು ಟೈಪ್ ಮಾಡಿ ಕೀಗಳ ಸಹಾಯದಿಂದ ಸೆಲ್ಗಳ ನಡುವೆ ಸಂಚರಿಸಿ ಸೀರಿಯಲ್ ನಂಬರ್ನ ಕೆಳಗಿರುವ ಎಲ್ಲಾ ಐಟಂಗಳನ್ನು ಸೆಲೆಕ್ಟ್ ಮಾಡಿ ದಿನಾಂಕ ಮತ್ತು ಸಮಯಕ್ಕಾಗಿ ಕಾಲಂ ಅನ್ನು ಸೇರಿಸಿ ಇವುಗಳಲ್ಲಿ ಫಾರ್ಮ್ಯಾಟ್ ಸೆಲ್ಸ್ನ ಡಯಲಾಗ್ ಬಾಕ್ಸ್ ಅನ್ನು ಉಪಯೋಗಿಸಿಕೊಂಡು ಕೆಲವು ಬೆಲೆಗಳನ್ನು ಬರೆಯಿರಿ ಕೆಳಗಿರುವ ಲಿಂಕ್ನಲ್ಲಿರುವ ವಿಡಿಯೋವನ್ನು ನೋಡಿ ಇದು ಸ್ಪೋಕನ್ ಟ್ಯುಟೋರಿಯಲ್ನ ಸಾರಾಂಶವನ್ನು ಹೇಳುತ್ತದೆ ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣ ಪತ್ರವನ್ನು ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ವಾಸುದೇವ ಐಐಟಿ ಬಾಂಬೆ ಧನ್ಯವಾದಗಳು